ಇದು ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿಯಾಗಲಿದೆ. ಪಾಕ್ಪುರ ಘೋಷಣೆ ಕೂಗಿದವರ ಪೊಲೀಸ್ ಕಸ್ಟಡಿ ಅಂತ್ಯವಾಗಿದೆ. ಮಧ್ಯಾಹ್ನ ಮೂವರು ಆರೋಪಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಪಾಕ್ಪುರ ಘೋಷಣೆ ಕೂಗಿದವರ ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಮಧ್ಯಾಹ್ನ ಈ ಮೂವರು ಆರೋಪಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಇಲ್ತಾಜ್ ಮುನಾವರ್ ನಾಶಿಪುಡಿಯನ್ನ ವಿಚಾರಣೆ ನಡೆಸಿದೆ ಖಾಕಿ. ಆಲ್ರೆಡಿ ವಿಚಾರಣೆಯನ್ನ ನಡೆಸಿ ಇವತ್ತು ನ್ಯಾಯಾಂಗಕ್ಕೆ ನೀಡುವಂತ ಸಾಧ್ಯತೆ ಇದೆ. ಈ ಕೇಸ್ನಲ್ಲಿ ಕುತಂತ್ರದಿಂದ ನನ್ನ ಅಣ್ಣನನ್ನ ಸಿಲುಕಿಸಿದ್ದಾರೆ ಅನ್ನುವಂತ ಆರೋಪವನ್ನ ಕೂಡ ಮಾಡಲಾಗಿದೆ. ನಮ್ಮ ರಕ್ತದಲ್ಲಿಗೆ ಆ ರೀತಿಯ ಯೋಚನೆ ಇಲ್ಲ, ಯಾರೋ ವಿಡಿಯೋ ಮಾರ್ಫಿಂಗ್ ಮಾಡಿದ್ದಾರೆ ಅನ್ನುವಂತ ಗಂಭೀರವಾದಂತ ಆರೋಪವನ್ನ ಮಾಡಲಾಗಿದೆ. ಬಿಜೆಪಿ ಅವರು ನಮ್ಮನ್ನ ಸಿಲುಕಿಸೋಕೆ ಪ್ರಯತ್ನಿಸಿದ್ದಾರೆ. ಎಲ್ಲಾ ತನಿಖಾ ಸಂಸ್ಥೆಗಳು ಕೇಂದ್ರ ಸರ್ಕಾರದ ಕೈಲೇ ಇದೆ. ನಾವು ಮೈನಾರಿಟಿ ಅಂತ ನಮ್ಮನ್ನ ಟಾರ್ಗೆಟ್ ಮಾಡಿದ್ದಾರೆ. ಆರೋಪಿ ಮುನಾವರ್ ಸಹೋದರ ಶಹಬಾಜ್ ಈ ರೀತಿಯಾದಂತ ಆರೋಪಗಳನ್ನ ಮಾಡಿದ್ದಾರೆ. ಇದರಲ್ಲಿ ನಮ್ದೇನ್ ತಪ್ಪಿಲ್ಲ, ನಾವು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಯಾರು ಈ ವಿಡಿಯೋವನ್ನ ಮಾರ್ಫಿಂಗ್ ಮಾಡ್ಬಿಟ್ಟಿದ್ದಾರೆ ಅನ್ನೋದು ಅವರ ಆರೋಪ ಆಗಿದೆ. ಬಿಜೆಪಿ ಅವರು ನಮ್ಮನ್ನ ಸಿಲುಕಿಸೋಕೆ ಪ್ರಯತ್ನಿಸುತ್ತಿದ್ದಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ನಾವು ಯಾವುದೇ ರೀತಿಯಾದಂತ ತಪ್ಪನ್ನ ಮಾಡಿಲ್ಲ, ನಮ್ಮ ರಕ್ತದಲ್ಲಿಯೇ ಆ ರೀತಿಯಾದಂತ ಯೋಚನೆ ಇಲ್ಲ, ಬರಲ್ಲ. ನಾವು ಮೈನಾರಿಟಿ ಅಂತ ಅನ್ಕೊಂಡು ನಮ್ಮನ್ನ ಹಿಂಗೆಲ್ಲ ಟಾರ್ಗೆಟ್ ಮಾಡಿದ್ದಾರೆ ಅಂತ ಮುನಾವರ ಸಹೋದರ ಶಹಬಾಜ್ ಆರೋಪವನ್ನ ಮಾಡಿದ್ದಾರೆ. ಪಾಕ್ಪುರ ಘೋಷಣೆ ಕೂಗಿದವರ ಪೊಲೀಸ್ ಕಸ್ಟಡಿ ಅಂತ್ಯವಾಗಿರುವಂಥದ್ದು. ವಿಚಾರಣೆಯನ್ನ ನಡೆಸಲಾಗಿದೆ. ಎಲ್ಲಾ ರೀತಿಯಾದಂತ ವಿಚಾರಣೆಯನ್ನ ನಡೆಸಿ ಇವತ್ತು ನ್ಯಾಯಾಂಗದ ಮುಂದೆ ನಿಲ್ಲಿಸಲಾಗುತ್ತೆ. ಇಲ್ತಾಜ್ ಮುನಾವರ್ ನಾಶಿಪುಡಿಯನ್ನ ಖಾಕಿ ವಿಚಾರಣೆ ನಡೆಸಿದೆ. ಈ ಸಂದರ್ಭದಲ್ಲಿ ಮುನಾವರ್ ಸಹೋದರ ಶಹಬಾಜ್ ಗಂಭೀರವಾದಂತ ಆರೋಪಗಳನ್ನ ಮಾಡಿದ್ದಾರೆ. ನಾವು ಹಂಗೆಲ್ಲ ಹೇಳದೇ ಇಲ್ಲ, ನಮ್ಮ ರಕ್ತದಲ್ಲಿ ಆ ರೀತಿ ಯೋಚನೆನೂ ಇಲ್ಲ. ಯಾರೋ ಈ ವಿಡಿಯೋವನ್ನ ಮಾರ್ಫಿಂಗ್ ಮಾಡಿದ್ದಾರೆ, ನಮ್ಮನ್ನ ಬೇಕು ಅಂತ ಟಾರ್ಗೆಟ್ ಮಾಡಿದ್ದಾರೆ. ಎಲ್ಲ ತನಿಖಾ ಸಂಸ್ಥೆಗಳು ಕೇಂದ್ರ ಸರ್ಕಾರದ ಕೈಯಲ್ಲಿದೆ ಅಂತ ಅವ್ರು ಹೇಳಿದ್ದಾರೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾರಾದ್ರೂ ಕೂಗಿದ್ರೆ ನನ್ನ ಬ್ರದರ್ ಅವ್ರಿಗೆಲ್ಲ ಚಪ್ಪು ತಗೊಂಡು ಹೊಡಿತಾ ಇದ್ದ. ಯಾಕಂದ್ರೆ ನಾವು ದೇಶದ್ರೋಹಿಗಳಲ್ಲ, ನಮ್ ಇವಾಗ ಬ್ರದರ್ಗೆ ದೇಶದ್ರೋಹಿ ಆತಂಕವಾದಿ ಅಂತ ಏನೇನೋ ಹೇಳ್ತಾ ಇದ್ದಾರೆ ಅಂತವ್ರು ನಾನು ಇಲ್ಲ. ಆ ವ್ಯಕ್ತಿ ಅದ್ ಬ್ಲಡ್ ಅಲ್ಲೇ ಇಲ್ಲ ನಮ್ದು. ಅದು ಇವಾಗ ಎಸ್ ಎಸ್ ಎಲ್ ಯಾರು ರಿಪೋರ್ಟ್ ಮಾಡಿದ್ದಾರೆ, ಸೆಂಟ್ರಲ್ ಏಜೆನ್ಸೀಸ್ ಇದ್ದಾರೆ, ಬಿ ಜೆ ಪಿ ಕೈಯಲ್ಲಿ ಎಲ್ಲ ಐತೆ. ಅವ್ರು ಸೆಂಟ್ರಲ್ ಇಂದ ಮಾಡಿಸ್ಬೋದು. ಇಲ್ಲ ಅವರು ಸ್ಟೇಟ್ಗೆ ಸ್ಟೇಟ್ ರಿಪೋರ್ಟ್ಗೆ ಯಾಕೆ ಇಷ್ಟು ದಿವಸ ಇಂದ ಕಾಯ್ತಾ ಇದ್ರು? ದ ರೇಸ್ ದಿಸ್ ಕ್ವಶನ್ ಇನ್ ವಿಧಾನಸೌಧ. ಬಟ್ ಅವರು ಒಂದು ದಿವಸ ಅಲ್ಲಿ ಸೆಂಟ್ರಲಿಂದ ತಗೊಳ್ಬೋದಾಗಿತ್ತು, ಯಾಕೆ ತಗೊಂಡಿಲ್ಲ? ದಿಸ್ ಇಸ್ ಪ್ಯೂರ್ಲಿ ಅ ಡಾಕ್ಟರ್ಡ್ ವಿಡಿಯೋ ಸರ್. ದಯವಿಟ್ಟು ಎತ್ತ ಸಂವಾದ ಅಂತ ಇದೆಯಲ್ಲ ಸರ್, ಇಟ್ ಇಸ್ ಬ್ಯಾಕ್ ಬೈ ದ ಆರ್ ಎಸ್ ಎಸ್. ಅವ್ರಿಗೆ ನಾಸೀರ್ ಸಾಬ್ ನಾಸೀರ್ ಅಂತ ಹೆಸರು ಅವರು ರಾಜ್ಯಸಭೆ ಗೆದ್ದಿದ್ದಾರೆ, ಅದು ಅವ್ರಿಗೆ ತಡೆಯಕ್ ಆಗಿಲ್ಲ. ಬಿಕಾಸ್ ಬಿಜೆಪಿ ಹ್ಯಾಸ್ ಲಾಸ್ಟ್ ಇನ್ ದ ಸ್ಟೇಟ್. ಸೊ ಈ ಸರ್ಕಾರಿ ಪ್ಲಸ್ 3 seats ಆರ್ ಒನ್ ಬೈ ದ ಕಾಂಗ್ರೆಸ್. ಅವ್ರದ್ದು ಒಂದೇ ಜಯ ಆಗಿರೋದು, ಅದು ಅವರು ಅದಕ್ಕೆ ಆ ಲೆವೆಲ್ಗೆ ತಗೊಂಡು ಬರಬೇಕಾಗಿತ್ತು. ದೇ ವಾಂಟೆಡ್ ಟು ಋಣ ತೀರಿಸ್ಕೊಳ್ಬೇಕಾಗಿತ್ತು, ಅದಕ್ಕೆ ಇದು ಷಡಿ ಅಂತ ಮಾಡಿದ್ದಾರೆ. ನಮ್ಮ ಅಣ್ಣ ಅವರು ದೇಶ ಪ್ರೇಮಿ, ಅವ್ರ ದೇಶ ವಿರೋಧಿ ಇಲ್ಲ. ಅವರು ಅವ್ರ ಜೀವನದಲ್ಲಿನು ಅವರು ಪಾಕಿಸ್ತಾನ ಅದು ಇದು ಅಂತ ಅವರು ಏನೂ ಮಾಡಿಲ್ಲ. ಅವರು ಆ ವಿಡಿಯೋಲ್ಲಿನೂ ನೋಡಿ ಅವರು ಮುಖ ಓಪನ್ ಮಾಡಿ ಬಾಯಿ ಓಪನ್ ಮಾಡಿ. ನಾನು ಸಾಮಾನ್ಯ ವ್ಯಕ್ತಿ, ನಿಮ್ಮ ಹತ್ರ ಒಂದು ಪ್ರಶ್ನೆ ನಾರ್ಮಲ್ ಆಗಿ ಕೇಳ್ತೇನೆ. ಸೊ ಕರೆದಿದ್ದೇ ನಿಜ ಅಂತ ಆದರೆ ನೀವೇ ಶಿಕ್ಷೆ ಆಗಲಿ ಸರ್, ಕರೆದಿದ್ದರೆ ಶಿಕ್ಷೆ ಆಗಲಿ. ಇವಾಗ ಫಾರ್ ಎಕ್ಸಾಂಪಲ್ಲು ಆ ಎಮ್ಮ 2019 ಫ್ರೀಡಮ್ ಪಾರ್ಕಲ್ಲಿ ಒಬ್ಬ ಆ್ಯಕ್ಟಿವಿಸ್ಟ್ ಇದ್ಲು, ಅವ್ರ ಹೆಸರು ನೆನಪಕ್ಕೆ ಬರ್ತಾ ಇಲ್ಲ. ಅವನು ಕರೆದಿದ್ಲು. ಅವಾಗ ಯಾರು ಸರ್ ಸರ್ಕಾರ ಇದ್ದಿದ್ದು? ಬಿ ಜೆ ಪಿ ಸರ್ಕಾರನೇ ಇದ್ದಿದ್ದು. ಸದಾ ಐತನ್ ಸರ್ ಅವ್ರಿಗೆ. ಅವಾಗ ಫಾರೆನ್ಸಿಕ್ ಡೈರೆಕ್ಟ್ ಫೇಸಲ್ಲಿ ಕರೆದಿದ್ರು. ಇವಾಗ ಅವ್ರು ಆಚೆ ಇದ್ದಾರೆ. ವೈ ಸರ್? ಬಿಕಾಸ್ ಶಿ ಬಿಲಾಂಗ್ಸ್ ಟು ಡಿಫ್ರೆಂಟ್ ನಾನ್ ಕ್ಯಾಟಗರಿ. ಬಿಕಾಸ್ ಶಿ ನಾಟ್ ಅ ಮೈನಾರಿಟಿ. ಇವರ ಮೈನಾರಿಟಿ ಅಂತ ಇವ್ರು ಕಡೆ ಮಾಡಿದ್ದಾರೆ. ನಮ್ಮ ದೇಶದಲ್ಲೇ ಇದ್ದು ಅದು ಒಂದು ಶಕ್ತಿ ಸೌಧ ವಿಧಾನಸೌಧ. ಸೊ ಅಲ್ಲಿ ಕರೆಯೋದು ತಪ್ಪು ಅಂತ. ಸೊ ಅಲ್ಲಿ ಅಂತ ಜಾಗದಲ್ಲಿ ಕರೆದಿದ್ದೇ ಬಿಜೆಪಿ ಅವರು ಈಗ ಷಡ್ಯಂತ್ರ ಮಾಡಿಲ್ಲ. ಬಿಕಾಸ್ ಸೊ ಮಾದೇ ಒಂದು ಒಂದು ಮೂರು ಜನದು ತಗೊಂಡಿದ್ದಾರೆ. ಅಲ್ಲಿ 106 ವ್ಯಕ್ತಿ ಇದ್ರು. 3 ಜನದ್ದು ಮಾತ್ರ ಎಸ್ ಎಸ್ ಎಲ್ ಯಾಕೆ ತಗೊಂಡ್ರು? ಎಷ್ಟು ಜನ ಇದ್ರು ಲಿಸ್ಟ್ ಅಲ್ಲಿ? ಅದು ಅವ್ರು ಎಲ್ಲರೂ ತಗೊಳ್ಬೇಕಾಗಿತ್ತು. ವೈ ಓನ್ಲಿ 3 people ಸರ್? 3 ಜನಕ್ಕೆ ಮಾತ್ರ ಯಾಕೆ ಮೈನಾರಿಟಿ ಹೆಂಗಿದೆ ಅಂತ? ಅದು ಸಿಂಪಲ್ ಸರ್. 3 ಜನ ಇದ್ದಿ ಅಲ್ಲಿ 3 ಜನನೇ ತಗೊಂಡಿದ್ರೆ ಅದು ಹೆಂಗೆ ಸರ್ ಮಾಡಿದ್ದಾರೆ? ಅವ್ರು ಕೂಗಾಡ್ತಾ ಇದ್ದಾರೆ.
ನಸೀರ್ ಸಾಬ್ ಜಿಂದಾಬಾದ್, ನಸೀರ್ ಸಾಬ್ ಜಿಂದಾಬಾದ್.